ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತು ಎಲ್ಲಾ ರೀತಿಯಲ್ಲೂ ವೀಕ್ಷಕರನ್ನ ಮನರಂಜಿಸ್ತಾ ಇದೆ ಈಗಾಗಲೇ ಬರೋಬ್ಬರಿ ಹದಿನೇಳು ವಿಭಿನ್ನ ವ್ಯಕ್ತಿಗಳು ದೊಡ್ಡ ಮನೆಯೊಳಗೆ ಹೋಗಿದ್ದಾರೆ ಬಿಗ್ ಬಾಸ್ನ ಮೊದಲ ವಾರದಲ್ಲೇ ಜಗಳಗಳು ಕೂಡ ಆರಂಭ ಆಗಿವೆ ಅನೇಕರು ಕಿತ್ತಾಡಿಕೊಂಡಿದ್ದಾರೆ ಅಸಮರ್ಥರು ಹಾಗೂ ಸಮರ್ಥರ ನಡುವೆ ಮನಸ್ತಾಪಗಳು ಕೂಡ ಉಂಟಾಗ್ತಾ ಇದೆ ನಿಯಮ ಪಾಲನೆ ವಿಚಾರದಲ್ಲಿ ಕಿರಿಕ್ಗಳು ಕೂಡ ಆಗ್ತಿದೆ ಎಲ್ಲಾ ವಿಚಾರಗಳು ವೀಕೆಂಡ್ನಲ್ಲಿ ಚರ್ಚೆಗೆ ಬರೋ ಸಾಧ್ಯತೆ ಕೂಡ ಇದೆ ಈ ಮಧ್ಯೆ ಡ್ರೋನ್ ಪ್ರತಾಪ್ ಅವರು ಕೂಡ ಹೈಲೈಟ್ ಆಗ್ತಿದ್ದಾರೆ ಅಚ್ಚರಿಯ ವಿಚಾರ ಏನಂದ್ರೆ ಅವರು ರಾತ್ರೋರಾತ್ರಿ ಬದಲಾಗಿರೋದು ಹೌದು ಡ್ರೋನ್ ಕಂಡು ಹಿಡಿದಿದ್ದೇನೆ ಅಂತ ಖ್ಯಾತಿ ಪಡೆದವರು ಪ್ರತಾಪ್ ಆ ಬಳಿಕ ಅವರು ಡ್ರೋನ್ ಕಂಡು ಹಿಡದೇ ಇಲ್ಲ ಅನ್ನುವ ವಿಚಾರ ಎಲ್ರಿಗೂ ಗೊತ್ತಾಯ್ತು ಇದಾದ ಬಳಿಕ ಅವರನ್ನ ಜನ ಟ್ರೋಲ್ ಮಾಡೋದಕ್ಕೆ ಆರಂಭಿಸಿದ್ರು ಅವರು ಬಿಗ್ ಗೆ ಹೋಗೋದಕ್ಕೂ ಕೂಡ ಈ ಟ್ರೋಲ್ ಕಾರಣ ಅಂದ್ರೆ ತಪ್ಪಾಗೋದಿಲ್ಲ ಅದಹಾಗೆ ಅವರು ಬಿಗ್ ಬಾಸ್ ಮನೆಯಲ್ಲಿ ರಾತ್ರೋರಾತ್ರಿ ಬದಲಾಗಿದ್ದಾರೆ ನಾನು ಒಂದು ವಾರ ಇರಬಹುದು ಅಷ್ಟೇ ಆ ಬಳಿಕ ಮನೆಯಿಂದ ಹೋಗ್ತೀನಿ ಅಂತ ಪ್ರತಾಪ್ ಹೇಳಿಕೊಂಡಿದ್ರು ಹಾಗಾಗಿ ನಾಮಿನೇಷನ್ ಮಾಡುವ ಸಂದರ್ಭದಲ್ಲಿ ಅನೇಕರು ಇದೇ ಕಾರಣವನ್ನ ಕೊಟ್ಟು ಪ್ರತಾಪ್ ಅವರನ್ನ ನಾಮಿನೇಟ್ ಮಾಡಿದ್ರು ನಾಮಿನೇಷನ್ಗೆ ಈ ಕಾರಣ ಕೊಟ್ಟಿರೋದನ್ನ ನೋಡಿ ಪ್ರತಾಪ್ಗೆ ಸರಿ ಅನಿಸಿರ್ಲಿಲ್ಲ ಹಾಗಾಗಿ ಬಿಗ್ ಬಾಸ್ನಲ್ಲಿದ್ದ ರೀತಿಯನ್ನೇ ಬದಲಾಯಿಸಿಕೊಳ್ತಾರೆ ಪ್ರತಾಪ್ ನಾಮಿನೇಟ್ ಆಗಿದ್ದೇ ಆಗಿದ್ದು ನೆಕ್ಸ್ಟ್ ಕ್ಷಣವೇ ಪ್ರತಾಪ್ ಪ್ರತಿಯೊಬ್ಬ ಸ್ಪರ್ಧಿ ಜೊತೆಗೂ ಮಾತನಾಡ್ತಾ ಇದ್ರು ಮನೆ ಕೆಲಸದಲ್ಲಿ ಭಾಗಿಯಾಗ್ತಾ ಇದ್ರು ಜೊತೆಗೆ ಕಾಮಿಡಿ ಕಲಾವಿದ ಸಂತೋಷ್ ಜೊತೆ ಸೇರಿಕೊಂಡು ಆಗಾಗ ಪಂಚ್ ಡೈಲಾಗ್ಗಳನ್ನ ಹೇಳ್ಕೊಂಡು ಎಂಜಾಯ್ ಮಾಡ್ತಾ ಇದ್ರು ಅಂದಹಾಗೆ ಬಿಗ್ ಬಾಸ್ನಲ್ಲಿ ಡ್ರೋನ್ ಪ್ರತಾಪ್ ಟಾರ್ಗೆಟ್ ಆಗಿದ್ದಾರಾ ಹೀಗೊಂದು ಪ್ರಶ್ನೆ ನೋಡುಗರಿಗೆ ಅನಿಸ್ತಾ ಇದೆ ಪ್ರತಾಪ್ ಮೇಲೆ ಸುಮ್ಮನೆ ಎಲ್ಲರೂ ಮುಗಿಬೀಳ್ತಿದ್ದಾರೆ ಎಲ್ಲದಕ್ಕೂ ಅವರನ್ನ ಎಳೆದು ತಂದು ಟೀಕೆ ಮಾಡ್ತಾ ಇದ್ದಾರೆ ಇದನ್ನೆಲ್ಲ ನೋಡ್ತಾ ಇದ್ದ ಬಿಗ್ ಬಾಸ್ ವೀಕ್ಷಕರಿಗೆ ಇದು ಸರಿ ಅನ್ನಿಸ್ತಿಲ್ಲ ಹಾಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಕಾಮೆಂಟ್ಗಳು ಹರಿದಾಡ್ತಾ ಇದೆ ಅಂದಹಾಗೆ ಬಿಗ್ ಬಾಸ್ನಲ್ಲಿ ಏನಾಯ್ತು ಅಂತ ನೋಡೋದಾದ್ರೆ ಬಿಗ್ ಬಾಸ್ ಸ್ಪರ್ಧಿಗಳಾದ ಡ್ರೋನ್ ಪ್ರತಾಪ್ ವರ್ತೂರ್ ಸಂತೋಷ್ ತುಕಾಲಿ ಸಂತೋಷ್ ಸ್ನೇಹಿತ್ ನೀತು ವನಜಾಕ್ಷಿ ಮತ್ತು ಸ್ನೇಕ್ ಶಮ್ ಎಲ್ಲರೂ ಒಟ್ಟಿಗೆ ಕೂತು ಡ್ರೋನ್ ಬಗ್ಗೆ ಚರ್ಚೆಗಿಳಿದಿದ್ದಾರೆ ಈ ಚರ್ಚೆಯಲ್ಲಿ ತುಕಾಲಿ ಸಂತೋಷ್ ಪ್ರತಾಪ್ ಅವರ ಡ್ರೋನ್ ಬಗ್ಗೆ ಒಂದಷ್ಟು ಹಾಸ್ಯದ ಮಾತುಗಳನ್ನು ಹೊರಹಾಕಿದ್ದಾರೆ ಇದರಿಂದ ಪ್ರತಾಪ್ ಎಲ್ಲವನ್ನ ತಮಾಷೆಯಾಗಿ ತಗೊಳ್ಳೋದು ಅಷ್ಟು ಸಮಂಜಸವಲ್ಲ ಎಲ್ಲವನ್ನ ತಮಾಷೆ ಮಾಡೋದು ತಪ್ಪು ಅಂತ ಹೇಳಿದ್ದಾರೆ ಹಾಗಾದ್ರೆ ಅಲ್ಲಿ ಏನ್ ನಡೀತು ಅಂತ ನೋಡೋದಾದ್ರೆ ವರ್ತೂರು ಸಂತೋಷ್ ಅವರು ಕೇಳ್ತಾರೆ ಡ್ರೋನ್ ಪ್ರತಾಪ್ ಅವರ ಡ್ರೋನ್ ಅನ್ನ ನೋಡಿತೀರಾ ಅಂತ ಇದಕ್ಕೆ ತುಕಾಲಿ ಸಂತೋಷ್ ಅವರು ಅದು ದೊಡ್ಡದಿರುತ್ತೆ ಅದು ಡ್ರೋನ್ ಆಗುತ್ತಾ ವಿಮಾನ ಆಗುತ್ತಾ ಅಂತ ವ್ಯಂಗ್ಯವಾಡ್ತಾರೆ ಈ ಮಾತಿಗೆ ವರ್ತೂರು ಸಂತೋಷ್ ಮತ್ತು ಸ್ನೇಹಿತ್ ಜೋರಾಗಿ ನಕ್ಕಿದ್ದಾರೆ ಆರ್ನೂರು ರೂಪಾಯಿ ಕೊಟ್ಟು ಔಷಧಿ ಹೊಡೆಸ್ತಿದ್ದಾರೆ ಅಂತ ಕಾಮಿಡಿ ತುಕಾಲಿ ಸಂತು ಈ ರೀತಿ ಅಪಹಾಸ್ಯ ಮಾಡಿದವರಿಗೆ ಡ್ರೋನ್ ಪ್ರತಾಪ್ ಈ ರೀತಿ ಹೇಳಿದ್ದಾರೆ ನೀವು ಬಿಸ್ನೆಸ್ ಮಾತನಾಡಬೇಕಂದ್ರೆ ಆಫೀಸ್ಗೆ ಬನ್ನಿ ನನ್ನ ಕಂಪನಿ ಹೆಸರು ಗೊತ್ತಿಲ್ಲದೆ ಸುಮ್ಮನೆ ಯಾಕೆ ಮಾತಾಡ್ತೀರಾ ನನ್ನ ಡ್ರೋನ್ ವಿಷಯ ಇಟ್ಕೊಂಡು ನಗೋದೇಕೆ ನಾನು ಡ್ರೋನಿನ ಪಾರ್ಟ್ ಬರೆದುಕೊಡ್ತೀನಿ ಒಂದು ಲ್ಯಾಪ್ಟಾಪ್ ಕೊಟ್ರೆ ಇಲ್ಲಿಯೇ ಡ್ರೋನ್ ಮಾಡ್ತೀನಿ ಅಂತ ಪ್ರತಾಪ್ ಹೇಳ್ತಾ ಇದ್ದಂತೆ ಇಲ್ಲಿ ಒಂದು ಖಾಲಿ ಪೇಪರ್ ಕೂಡ ಸಿಗೋದಿಲ್ಲ ಇನ್ನು ಡ್ರೋನ್ ಬೇಕಾ ಅಂತ ವರ್ತೂರು ಸಂತೋಷ್ ಹೇಳಿದ್ದಾರೆ ಇದೇ ವಿಚಾರ ಕಿಚನ್ ಬಳಿ ಕೂಡ ಚರ್ಚೆಯಾಗಿದೆ ಏನೇ ಬಿಸ್ನೆಸ್ ಮಾತನಾಡೋದಿದ್ರೂ ಆಫೀಸ್ಗೆ ಬನ್ನಿ ಅಂತ ಪ್ರತಾಪ್ ಹೇಳಿದ್ದಾರೆ ಇದೇ ಸಮಯದಲ್ಲಿ ವರ್ತೂರು ಸಂತೋಷ್ ಮತ್ತು ಪ್ರತಾಪ್ ಮಧ್ಯೆ ಸ್ನೇಹಿತವರ ಅವರ ಎಂಟ್ರಿಯಾಗಿದೆ ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲು ಮುಟ್ಕೊಂಡ್ರಂತೆ ಅನ್ನೋ ರೀತಿ ಮಾತನಾಡಿದ್ದಾರೆ ಸ್ನೇಹಿತ್ ಈ ವೇಳೆ ಮಾತನಾಡ್ತಾ ಸ್ನೇಹಿತವರು ಪ್ರತಾಪ್ ಅವರಿಗೆ ಡೋಂಗಿ ಅನ್ನುವ ಪದವನ್ನ ಬಳಸಿದ್ದಾರೆ ಇದಕ್ಕೆ ಕೆಂಡವಾದ ಪ್ರತಾಪ್ ಯಾರು ಡೋಂಗಿ ಮಾಡ್ತಾ ಇರೋದು ಫೇಕ್ ಅನ್ಬೇಡಿ ಅಂತ ಸ್ನೇಹಿತ್ ವಿರುದ್ಧ ತಮ್ಮ ಸಿಟ್ಟನ್ನ ಹೊರಹಾಕಿದ್ದಾರೆ ಆ ಸಮಯದಲ್ಲಿ ಸ್ನೇಹಿತ್ ಕೂಡ ಡ್ರೋನ್ಗೆ ತಿರುಗೇಟನ್ನ ಕೊಡ್ತಾರೆ ಜೆನ್ಯೂನ್ ಆಗಿ ಕೇಳಿರುವ ಮಾತಿಗೆ ನೀನು ಈ ರೀತಿ ಉತ್ತರ ಕೊಡ್ಬೇಡ ಅಂತ ಹೇಳಿದ್ದಾರೆ ಇದನ್ನೆಲ್ಲ ನೋಡ್ತಾ ಇದ್ದ ಬಿಗ್ ಬಾಸ್ ವೀಕ್ಷಕರು ಡ್ರೋನ್ ಪ್ರತಾಪ್ ಪರ ಮಾತನಾಡ್ತಾ ಇದ್ದಾರೆ ಅಲ್ಲದೆ ಬಿಗ್ ಬಾಸ್ ಸ್ಪರ್ಧಿಗಳ ವಿರುದ್ಧ ಕಿಡಿಕಾರಿದ್ದಾರೆ ಪ್ರತಾಪ್ ಅವರನ್ನ ಹೀಗೆ ಒಂದು ಶೋಗೆ ಕರೆಸಿ ಈ ರೀತಿ ಅವಮಾನ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಈ ರೀತಿ ಅವಮಾನ ಮಾಡೋದಕ್ಕೆ ನಿಮ್ಗೆ ನಾಚಿಕೆಯಾಗಲ್ವಾ ಅಂತ ಬಿಗ್ ಬಾಸ್ ಶೋ ವಿರುದ್ಧನೇ ತುಂಬಾ ಜನ ಕಮೆಂಟ್ ಮಾಡ್ತಿದ್ದಾರೆ ಸ್ನೇಹಿತವರು ಬಹಳ ಮಾತಾಡ್ತಾ ಇದ್ದಾರೆ ಎಲ್ರೂ ಒಂದ್ಸರಿ ಡ್ರೋನ್ ಪ್ರತಾಪ್ ಅವರಿಗೆ ಚಾನ್ಸ್ ಕೊಡಿ ಯಾರಿಗೆ ಆಗ್ಲಿ ಅಷ್ಟು ಕೀಳಾಗಿ ಅವಮಾನ ಮಾಡಬಾರ್ದು ಡ್ರೋನ್ ಪ್ರತಾಪ್ಗೆ ಆಟಿಟ್ಯೂಡ್ ಇದೆ ಆದ್ರೆ ಕಾಲ್ ಕಿರ್ಕೊಂಡು ಜಗಳ ಮಾಡಲ್ಲ ಇನ್ನೊಬ್ಬರಿಗೆ ಅವಮಾನ ಮಾಡಲ್ಲ ಹೀಗೆ ಒಂದಷ್ಟು ಕಾಮೆಂಟ್ಗಳು ಡ್ರೋನ್ ಪ್ರತಾಪ್ ಪರ ಬಂದಿದೆ ಸ್ಪರ್ಧಿಗಳು ಈ ರೀತಿ ಅವಮಾನ ಮಾಡ್ತಾ ಇದ್ರು ಕೂಡ ಇದೇ ವಿಚಾರ ಅವರಿಗೆ ಈಗ ಪ್ಲಸ್ ಪಾಯಿಂಟ್ ಆಗುವ ನಿರೀಕ್ಷೆ ಇದೆ ದಿನ ಮನೆಯಲ್ಲಿ ಡ್ರೋನ್ ಪ್ರತಾಪ್ ಬಗ್ಗೆ ಯಾರಿಗೂ ಅಷ್ಟೊಂದು ಗಮನವಿರಲಿಲ್ಲ ಸೈಲೆಂಟ್ ಆಗಿರ್ತಿದ್ದ ಕಾರಣಕ್ಕೆ ವೀಕ್ಷಕರು ಕೂಡ ಅವರ ಬಗ್ಗೆ ಹೆಚ್ಚು ಗಮನ ಕೊಟ್ಟಿರಲಿಲ್ಲ ಆದರೆ ಡ್ರೋನ್ ತಯಾರಿಸುವ ವಿಚಾರವನ್ನ ಕೆದಕಿ ನಿನ್ನೆ ಮನೆಯಲ್ಲಿ ಸಹ ಸ್ಪರ್ಧಿಗಳು ಅಪಹಾಸ್ಯ ಮಾಡಿದ್ರು ಇದರಿಂದ ಬೇಸರಗೊಂಡ ವೀಕ್ಷಕರು ಹೊರಗೆ ಮಾಡಿರುವ ತಪ್ಪು ಅರ್ಥ ಮಾಡಿಕೊಂಡು ಅದನ್ನು ಒಪ್ಪಿಕೊಂಡು ಜನರಿಗೆ ತಮ್ಮ ಮೇಲಿರುವ ಅಭಿಪ್ರಾಯವನ್ನ ಬದಲಾಯಿಸಬೇಕು ಅಂತ ಪ್ರತಾಪ್ ಇಷ್ಟೊಂದು ಕಷ್ಟಪಡ್ತಿದ್ದಾರೆ ಹೀಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಾಪ್ಗೆ ಮತ್ತೊಂದು ಚಾನ್ಸ್ ಕೊಡಬೇಕು ಅಂತ ತುಂಬಾ ಜನ ಅವರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಬಟ್ಟೆ ಬಿಚ್ಚಿಕೊಂಡು ಹೆಂಗಂದ್ರೆ ಹಾಗೆ ಮಾತನಾಡುವ ಜನರಿಗೆ ಅವಕಾಶ ಸಿಗುತ್ತೆ ಬಿಕಿನಿ ತೊಡುವ ಸೋನುಗೌಡ ಅವರನ್ನೇ ಒಪ್ಪಿಕೊಂಡಿದ್ದೀರಾ ಯಾಕೆ ಪ್ರತಾಪ್ಗೆ ಒಂದು ಅವಕಾಶ ಕೊಡಬಾರ್ದು ಅಂತ ಟ್ರೋಲ್ ಪೇಜ್ಗಳು ಕೂಡ ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ ಹಾಗಾಗಿ ಪ್ರತಾಪ್ ಈ ವಾರ ಬಿಗ್ ಬಾಸ್ ಮನೆಯಲ್ಲೇ ಉಳಿಬೋದು ಅಂತ ತುಂಬಾ ಜನ ಲೆಕ್ಕಾಚಾರ ಹಾಕಿಕೊಂಡಿದ್ದಾರೆ ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ